ನಾಟಕ ಬಿಲ್ಲಾ ಹಬ್ಬ, ಡಾಕ್ಟರ್ HS ವೆಂಕಟೇಶ್ ಮೂರ್ತಿ. ಪೌರಾಣಿಕ ಪಾತ್ರವಾದ ಕಂಸ ಅಧಿಕಾರಶಾಹಿ ವ್ಯಕ್ತಿತ್ವದ ಒಂದು ಸಂಕೇತ. ಅಧಿಕಾರಕ್ಕಾಗಿ ಅರಮನೆಗಳಲ್ಲಿ ನಡೆಯುವ ಕಾರಸ್ಥಾನಗಳು, ಅಧಿಕಾರಸ್ಥರ ಆತಂಕ, ತಲ್ಲಣ, ಭಯಗಳು ನಿಚ್ಚಳವಾಗಿ ವ್ಯಕ್ತವಾಗಿವೆ. ಅಧಿಕಾರ ಲಾಲಸೆ, ಅಂತಸ್ತಿಗಾಗಿ ರಕ್ತ ಸಂಬಂಧವನ್ನೇ ಕಡಿದುಕೊಳ್ಳುವ ಸ್ವಭಾವವನ್ನಿಲ್ಲಿ ಕಾಣಬಹುದು. ಕೃಷ್ಣನನ್ನು ಕೊಲ್ಲುವ ಉದ್ದೇಶದಿಂದ ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬದ ನೆಪ ಮಾಡಿ ಸಂಚು ನಡೆಸುವುದು ನಾಟಕದ ವಸ್ತು. ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾಟಕದ ಸಂಭಾಷಣೆಯ ಮೊನಚು, ವ್ಯಂಗ್ಯಭರಿತ ಹಾಸ್ಯ ಓದುಗರ ಮನಸೆಳೆಯುವುದು. ಪೂರ್ವಕಥೆ. ಮಥುರೆಯ ರಾಜನಾದ ಕಂಸ ತನ್ನ ಸೋದರಿ ದೇವಕಿಯ ವಿವಾಹವನ್ನು ವಸುದೇವನೊಡನೆ ವೈಭವದಿಂದ ನೆರವೇರಿಸಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದನು. ಆಗ ಅಶರೀರವಾಣಿಯೊಂದು, ನಿನ್ನ ಸಾವಿಗೆ ದೇವಕಿಯ ಅಷ್ಟಮಿ ಪುತ್ರನೇ ಕಾರಣನಾಗುತ್ತಾನೆಂದು ಭವಿಷ್ಯ ನುಡಿಯಿತು. ಇದರಿಂದ ಕ್ರೋಧಗೊಂಡ ಕಂಸ ತಂಗಿಯನ್ನೇ ಕೊಲ್ಲಲು ಸಿದ್ಧನಾದ. ಆದರೆ ವಸುದೇವ ಅಡ್ಡ ಬಂದು, ದೇವಕಿಯ ಗರ್ಭದಲ್ಲಿ ಹುಟ್ಟುವ ಎಲ್ಲಾ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇನೆಂದು ಮಾತು ಕೊಟ್ಟಿದ್ದರಿಂದ ಅವರನ್ನು ಸೆರೆಯಲ್ಲಿಟ್ಟನು. ವಸುದೇವ ಕೊಟ್ಟ ಮಾತಿನಂತೆ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕಂಸನಿಗೆ ಒಪ್ಪಿಸುತ್ತಿದ್ದ. ಕಂಸ ಆ ಎಲ್ಲಾ ಮಕ್ಕಳನ್ನು ನಿರ್ದಯವಾಗಿ ಕೊಂದ. ಆದರೆ ಅಷ್ಟಮ ಗರ್ಭದಲ್ಲಿ ಶ್ರೀಮನ್ನಾರಾಯಣನು ಜನಿಸಿ ತನ್ನನ್ನು ಗೋಕುಲದ ನಂದಗೋಪನ ಮನೆಯಲ್ಲಿ ಬಿಟ್ಟು ಅಲ್ಲಿರುವ ಹೆಣ್ಣು ಶಿಶುವನ್ನು ದೇವಕಿಯ ಮಡಿಲಿನಲ್ಲಿಡಬೇಕೆಂದು ವಸುದೇವನಿಗೆ ತಿಳಿಸಿದನು. ಕಂಸ ಅಷ್ಟಮ ಗರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದ್ದನ್ನು ಕಂಡು ಆಶ್ಚರ್ಯಪಟ್ಟರು. ಅದನ್ನು ಕೊಲ್ಲಲು ಹೋದಾಗ ಅದು ಆಕಾಶಕ್ಕೆ ನೆಗೆದು, ನಿನ್ನನ್ನು ಕೊಲ್ಲುವವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆಂದು ಹೇಳಿ ಮಾಯವಾಯಿತು. ಇದರಿಂದ ಕಂಸ ಗೋಕುಲದಲ್ಲಿ ಹಿಂದಿನ ದಿನ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಂದ. ಆದರೆ ನಂದನ ಮನೆಯಲ್ಲಿ ಬೆಳೆಯುತ್ತಿದ್ದ ಕೃಷ್ಣನನ್ನು ಕೊಲ್ಲಲಾಗಲಿಲ್ಲ. ಅವನನ್ನು ಕೊಲ್ಲಲು ಕಂಸ ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಯಿತು. ಕೃಷ್ಣನು ಬೆಳೆಯುತ್ತಿದ್ದಂತೆ ಅವನ ಲೀಲೆಗಳು ಕಂಸನ ಕಿವಿಗೆ ಬೀಳತೊಡಗಿದವು. ಹಾಗಾಗಿ ಮಥುರಾ ನಗರದಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುತ್ತಿದ್ದ ಬಿಲ್ಲ ಹಬ್ಬದ ಸಂದರ್ಭದಲ್ಲಿ ಕೃಷ್ಣನನ್ನು ಆಹ್ವಾನಿಸಿ ಕೊಲ್ಲಲು ನಡೆಸುವ ಸಂಚು ಈ ನಾಟಕದಲ್ಲಿ ವ್ಯಂಗ್ಯ ಹಾಗೂ ಹಾಸ್ಯಗಳಿಂದ ಮಿಳಿತಗೊಂಡು ಮೂಡಿಬಂದಿದೆ. ಮಹಾರಾಜ ಕಂಸನ ಅರಮನೆಯ ಬಿಸಿಲು ಮಚ್ಚು. ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತನಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು, ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡು ಪಕ್ಕ ದೀವಟಿಗೆಯವರು. ಕಂಸ ರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರೋದ್ರಿಂದ ಏದಿಸಿರು ಬಿಡುತ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿ ತೂತ್ ಬಿದ್ದು ಹೋದ್ವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನೊಡ್ಡಿದ್ರೆ ಶಕಟಾನ ಸೊಂಟಾನೆ ಮುರಿದಂತೆ. ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ಧೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ. ಗೋವರ್ಧನ ಬೆಟ್ಟ ಯಕಶ್ಚಿತ್ ಛತ್ರಿಯಾಗಿ ಹೋಯ್ತು. ಯಾರು ಯಾರೀ ಕೃಷ್ಣ? ಈ ಕೊಲ್ಲರ ಪೌರನಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರಿ ಈ ಶಕ್ತಿ? ನಮ್ ಗೂಢಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ ಗೂಢಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ? ಎಷ್ಟು ದಿನ ರೀ ಶೋಧನೆ ಮಾಡೋದು? ಬೆಂಕಿ ಕೈಯಿಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಒಡೆಯ. ಕೊನೆ ಹಂತಕ್ಕೆ? ಯಾರು ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲೇ ಬಿಡಿ, ಬೇಜಾರು ಮಾಡ್ಕೋಬೇಡಿ ಇವ್ರೇ. ನಾನು ಹೇಳದ್ನಲ್ಲ, ಇಬ್ರು ಇವ್ರೇ ಒಡೆಯ. ಅವರು ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ ಕೈಯಲ್ಲ, ನಿಮ್ಮ ಕಾಲು. ಕಾಲಲ್ಲ, ನಿಮ್ ಯಕ್ಕಡ. ಶಭಾಷ್, ಇದು ಕಾಲಲ್ಲ ಎಕ್ಕಡಾನೂ ಅಲ್ಲ, ಯಮಪಾಶ ತಿಳ್ಕೊಳ್ಳಿ. ಆ ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಪರಾಂಬರಿಸಿದ್ದಾರೆ. ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು.
ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ, ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ, ಅದೇನಾದ್ರೂ ತಲೆ ಮೇಲ್ ಬಿತ್ತು ಅಂದ್ರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲ್ ಬೀಳ್ಬೇಕಲ್ಲ? ಬೀಳತ್ತೆ ಬೀಳತ್ತೆ, ಇಡೀ ರಚನೆ ಒಂದ್ ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ, ಆ ಕೀಲು ಎಳದ್ ಬಿಟ್ರೆ ಮುಗೀತು. ಅಬ್ಬಾ ಒಳ್ಳೆ ರಾಕ್ಷಸ ಕಂಡ್ರಿ ನೀವು, ಏನ್ ಬುದ್ಧಿ ಏನ್ ಕತೆ. ಆ ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗಿಲು ತಾನೇ ಬರ್ಬೇಕು, ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ, ನನ್ ತಲೆ ತಿಂತೀರಿ, ನಿಮ್ಗೆ ತಲೆ ಇದೆಯೇನ್ರಿ? ಸುಮ್ನೆ ಇನ್ನೊಂದು ಬಾಗ್ಲಿಡಿ, ಎಲ್ರೂ ಬರೋ ಬಾಗ್ಲಲ್ಲಿ ನಾನು ಬರಕಾಗತ್ತ? ಮತ್ತೆ ಇನ್ನೊಂದ್ ಬಾಗ್ಲ, ಎಲ್ರೂ ಬರೋ ಬಾಗ್ಲಲ್ಲಿ ನಾನು ಬರಕಾಗತ್ತ? ಮತ್ತೆ ಆದ್ರೆ ಒಡೆಯ ನಿಮ್ ಬುರ್ಡೆ ಒಡೆಯ ಸರ್ಕಲ್ರಯ್ಯ ಆಚೆ. ಏ ನೀನ್ ಬಾ ಈ ಕಡೆ, ಅಪ್ಪಣೆ ಆಗ್ಬೇಕು ಅನ್ನದಾತ. ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು, ಏನು ಅದರ ಹೆಸರು? ಹಾ ಕುವಲಯ ಪೀಡ, ಕುವಲಯ ಪೀಡ, ಕುವಲಯ ಪೀಡ. ಔಷಧ ಪಥ್ಯ ಎಲ್ಲಾ ಮಾಡಿದೀನಿ, ಹಳದಿ ಬಣ್ಣ ನೋಡಿದ್ರೆ ಸಾಕು ಘೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು ಮತ್ತೆ ಬೀಳ್ಬೇಕು, ಕೆಲ್ಸ ಆದ್ಮೇಲೆ ಮದ್ದು ಹಾರಿಸಿ ಸುಟ್ಟು ಬಿಡಿ ಅದನ್ನ. ಬೇರೆ ಇನ್ನೇನಾದ್ರೂ ದಾನ್ಲೆ ಮಾಡಿತ್ತು, ಮಕ್ಳು ಮರಿ ಇರ್ತಾವೆ ಪಾಪ ಅಲ್ವೇ ಮತ್ತೆ. ಆ ನೀವಿನ್ನು ಹೊರಡಿ, ಸ್ವಲ್ಪ ಇರಿ, ಕೊಯ್ದು ಮೋಟು ಯಾರಿಗೂ ಗೊತ್ತಾಗ್ಬಾರ್ದು. ಆ ನಮ್ಮೂರಲ್ಲಿ ಕಂಬ ಕಂಬಕ್ಕೂ ಕಿವಿ, ಕಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ ಕಾಲಲ್ಲ ಎಕ್ಕಡಾನು ಅಲ್ಲ. ಯಮಪಾಶ ಬಲೆ ತಮಾಷೆ ಕಂಡ್ರಿ ನೀವು. ಮಂತ್ರಿ ಇವರ ಮೇಲೂ ಒಂದು ಕಣ್ಣಿಡಿ ನೀನು, ರಾಜಕೀಯದಲ್ಲಿ ಯಾರನ್ನ ಯಾರು ನಂಬಾರ್ದು, ನಿನ್ನನ್ನು ನೀನು ಕೂಡ. ಮಂತ್ರಿ ಬಾಯಿಲ್ಲಿ ಕೂತ್ಕೋ. ಎಲ್ಲಿ ಬುದ್ಧಿ, ಏನ್ ಇರ್ಬೇಕ್ರಿ, ಮಂಡೇಲಿ ಕೊಂಚ ಮಾಂಸ ಇರ್ಬೇಕು. ಹಾ ನೀವು ನೋಡಿದ್ರೇನ್ರಿ ಆ ಕೃಷ್ಣನ್ನ? ಏನಂದ್ರಿ ಒಡಿಯ? ನೀವು ನೋಡಿದ್ರೇನ್ರಿ ಆ ಕೃಷ್ಣನ್ನ? ಓಹೋ ನೋಡ್ದೆ ಒಡಿಯ. ಹೇಗಿದ್ದಾನ್ರಿ ಆ ಪಟಿಂಗ? ಹಿ ಇದ್ದಾನೆ ಒಡಿಯ, ಇದ್ದಾನೆ. ಗೊತ್ತು ಯಾರ್ ಹಾಗಿದ್ದಾನೆ ಅವ ಅಂದ್ರೆ? ತಾವು ಹೇಳೋದು ತಮಗೆ ತಿಳಿಲಿಲ್ಲ ಅಲ್ಲ. ನಿಮ್ಮ ತಲೆ ಆ ಹುಡುಗನ್ನ ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ನೋಡಿದೆ ಒಡಿಯ. ಅವನು ನಮ್ಮ ದೇವಕಿ ಮಗ ಅನ್ಸುತ್ತ ನಿಮ್ಗೆ? ಕಣ್ಣು ಮೂಗು ತುಟಿ ಗದ್ದ ಏನಾದ್ರೂ ಹೋಲಿಕೆ ಇದೆಯಾ ದೇವಕಿ ತರ, ಅಥವಾ ಹೊಸದೇವಂತರ? ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಲೇಬೇಕಲ್ಲ. ನನ್ನ ನೋಡಿ, ಈ ಬೆರಳು ಎಲ್ಲ ನಮ್ಮ ಅಪ್ಪನದೆ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನೂ ಕಾಣ್ಲಿಲ್ಲ, ಆದ್ರೆ ಆ ಕೈ ಮಾತ್ರ, ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ ಮಕ್ಕಳು ಸೋದ್ರ ಮಾವನ್ನ ಹೋಲ್ತವೇನ್ರಿ? ವಸುದೇವ ದೇವಕಿಯರನ್ನು ಕಂಸ ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು ಸ್ವರ್ಣ ಶೃಂಖಲೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ, ವಸುದೇವ ಚಿಂತಾಮಗ್ನಾಗಿ ನಿಂತಿದ್ದಾನೆ. ಅಕ್ರೂರ ಹೇಳ್ದ ಎದೆ ಯುದ್ಧ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯ್ತು ಕೃಷ್ಣನ್ನ ನೋಡಿ, ನನ್ ಕಣ್ಣಲ್ಲಿ ಅವನಿನ್ನು ಎಳೆಗೂಸೆ. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದ್ರು ದಿನ ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡೋ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನ ಆಡಿಸ್ಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ.
ನೋಡಿ, ಯಾರೋ ಬಂದ ಹಾಗಿದೆ. ಓಹೋ ಮಹಾರಾಜ, ಬಾ ಬಾ. ನಿದ್ದೆ ಬಂತಾ ಬಾವಾ? ಬರದೆ ಏನ್ ಮಾಡತ್ತೆ, ಅರಸನ ಅಂಕೆ ಇಲ್ಲ, ದೇವದ ಕಾಟ ಇಲ್ಲ. ಬಾ ಕೂತ್ಕೋ. ಶಭಾಷ್ ಬಾವಾ, ನನ್ನ ಮನೇಲಿ ನನಗೇ ಉಪಚಾರ, ನನಗಂತೂ ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ. ರಾಜಕಾರ್ಯನೇ ಹಾಗೆ, 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದ್ದರೂ ಮುಚ್ಚದ ರೆಪ್ಪೆ. ಮೊದಲಿನಿಂದಲೂ ಅಷ್ಟೇ, ಬಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ 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 ಕುಡಿಯೋರು ನಾವು, ಹಾಲು ಹಿಡಿಸೋದಿಲ್ಲ ನಮ್ಗೆ. ಕ್ಷೀರಸಾಗರ ಮಥನದ ಕತೆ ಗೊತ್ತಲ್ಲ ನಿಮ್ಗೆ. ಬೇಡ ದೇವಕಿ, ಹಾಲು ಗಿಲಿ ಏನು ಬೇಡ, ಸ್ವಲ್ಪ ಮಾತಾಡ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡಿದ್ಯಾ ನೋಡಿದ್ಯಾ, ಇನ್ನೂ ನನ್ನ ಮೇಲೆ ಅಸಮಾಧಾನ? ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದ್ಕೊಂಡಿದ್ಯಾ? ಸಂಕೋಲೆ ಹಾಕ್ಸಿದೀನಿ ನಿಜ, ಆದ್ರೆ 100ಕ್ಕೆ 100 ಶುದ್ಧ ಪರಂಜಿದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲಾ ಚಿನ್ನದ್ದೆ. 25 ವರ್ಷ ಆಯ್ತಲ್ಲ ಮಾಡಿಸಿ, ಸ್ವಲ್ಪ ಆದ್ರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವ, ನಿಮಗೊಂದು ವಿಶೇಷ ಸುದ್ದಿ ಹೇಳಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು, ಮಥುರಾವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚೋ ಈ ಹುಡುಗರದ್ದು. ಇವತ್ತ ಬಿಲ್ಲ ಹಬ್ಬ ಯಾಕೆ? ನಿಮಗ್ ಗೊತ್ತಿಲ್ವಾ? ಅದೃಷ್ಟವಂತರು ನೀವು, ನಿಮಗೇನೂ ಗೊತ್ತಾಗೋಲ್ಲ. ಹೊತ್ತು ಹೊತ್ತಿಗೆ ಊಟ, ಹೊತ್ತು ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೊಯ್ಯೋ ಹಾಗಿಲ್ಲ. 4 ಗೋಡೆ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗ್ ಬರೋ ಹಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ಆದ್ರೂ ದೇವಕಿ, ಬಂಧನದಲ್ಲಿ ಇದ್ದು ನೀವು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂಧಿಗಳು. ಎಲ್ಲಿ ಹೋದ್ರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದ್ರೆ ತಕಪಕ ಕುಣಿತ ನಾ ಕೊಂದ ಮಕ್ಕಳು ಕಣ್ಣು ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಷ್ಟು ಅಂತ ಅವನ ಕೊಲ್ಲಿಸ್ಲಿ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗ, ಅಷ್ಟಮ ಪುತ್ರ ನನ್ನ ಕೊಲ್ಲಬೇಕು. ಆದ್ರೆ ನಿನ್ನ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದ. ದಯವಿಟ್ಟು ದಯವಿಟ್ಟು ಹೇಳು, ನಿನ್ನ 8ನೇ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದಿ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ ಗಂಡನೇ ಕೊಡ್ತೀನಿ. ನಿನ್ನ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದಿ ಹೇಳು, ಎಲ್ಲಿ ಬಚ್ಚಿಟ್ಟಿದ್ದಿ? ನಾನು ನಿಜ ಹೇಳಿದ್ರೆ ನೀನ್ ನಂಬೋದಿಲ್ಲ. ದೇವಕಿ ಹೇಳು ಹೇಳು, ನಿನ್ನ ಮಾತು ನಾನು ನಂಬ್ತೀನಿ ಹೇಳು. ಬಚ್ಚಿಟ್ಟಿದ್ದು ನಿಜ, 9 ತಿಂಗಳು ಇಲ್ಲಿ ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಮತ್ತದೇ ಬಗಳೆ ಹೇಳೇ, 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ನಾನು ಕೊಲ್ಲಿಸಿದೆ, ಎಲ್ಲ ಎಲ್ಲ ಮಕ್ಕಳನ್ನು. ಲಕ್ಷ 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 ಮಕ್ಕಳು, ಆದ್ರೆ 1 ಮಗುನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣ. ಛೇ, ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ
ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಪ್ರಾಣ ಮಿತ್ರ. ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ಆ ನಂದನ ಮನೆಯಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬದಲು ಇದ್ಕೊಳ್ಳಿ ಅಲ್ಲೇ ಅಂತ ಸುಮ್ಮನಿದ್ದೆ. ಈಗ ನೋಡಿದ್ರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರೋ ಹಾಗಿದೆ. ಆ ಕೃಷ್ಣ ನಿಮ್ಮಗನೇ ಇರಬೇಕು. ಇರಬೇಕು ಏನೋ, ನಿಮ್ ಮಗನೇ ಅವನು, ನನ್ನ ಸೋದರಳಿಯ ಅವನು. ಸುಳ್ಳು, ಕೃಷ್ಣ ನನ್ನ ಮಗ ಯಾಕಾದನು? ಕೃಷ್ಣ ನಂದನ ಮಗ, ಕೃಷ್ಣ ಯಶೋದೆ ಮಗ, ನಮ್ಮ ಮಗ ಅಲ್ಲ ಅವನು, ನನ್ನ ಮಗ ಅಲ್ಲ ಅವನು. ನಿಮ್ಮ ಮಗ ಅಲ್ಲ, ಸರಿ ಮತ್ತೆ, ನಿಮ್ಮ ಮಗ ಅಲ್ಲ ಅವನು ಅಂದ್ಮೇಲೆ ಅವನನ್ನ ಕೊಂದ್ರೆ ನಿಮ್ಗೆ ಬೇಜಾರಿಲ್ಲ ಅಲ್ವಾ?